ದಾವಣಗೆರೆ ಜಿಲ್ಲೆ ಐವರು ಶಾಸಕರಲ್ಲಿ ಒಬ್ಬರಿಗಾದರೂ ಮಂತ್ರಿಗಿರಿ ಕೊಡಿ. ದಾವಣಗೆರೆ ಸಮಗ್ರ ಅಭಿವೃದ್ಧಿಗೆ ನಮಗೆ ಪ್ರಾತಿನಿಧ್ಯ ಕೊಡಬೇಕು. ಸಿಎಂ ಮುಂದೆ ಬೇಡಿಕೆ ಇಟ್ಟ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ. ದಾವಣಗೆರೆ ಜಿಲ್ಲೆ ಐವರು ಶಾಸಕರಲ್ಲಿ ಒಬ್ಬರಿಗಾದರೂ ಮಂತ್ರಿಗಿರಿ ಕೊಡಿ. ದಾವಣಗೆರೆ ಸಮಗ್ರ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಗೋಸ್ಕರ ನಮಗೆ ಪ್ರಾತಿನಿಧ್ಯವನ್ನ ಕೊಡಬೇಕು. ಸಿಎಂ ಮುಂದೆ ಬೇಡಿಕೆ ಇಟ್ಟ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ. ಬೊಮ್ಮಾಯಿ ಪ್ರಮಾಣ ವಚನ ಬೆನ್ನಲ್ಲೇ ಜೋರಾಗಿದೆ ಸಚಿವಗಿರಿ ಲಾಬಿ. ಸಿಎಂ ಬಸವರಾಜ ಬೊಮ್ಮಾಯಿ ನಿವಾಸಕ್ಕೆ ಸಚಿವಾಕಾಂಕ್ಷಿಗಳ ಪರೇಡ್ ನಡೆಯತಾ ಇದೆ. ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಬೇಡಿಕೆ ಇಟ್ಟಿದ್ದಾರೆ ಒಂದಕಡೆ ಶಾಸಕ ರೇಣುಕಾಚಾರ್ಯ. ದಾವಣಗೆರೆ ಸಮಗ್ರ ಅಭಿವೃದ್ಧಿಗೆ ನಮಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಕೈಗಾರಿಕೋದ್ಯಮಿಗಳು ಮತ್ತು ಎಲ್ಲ ವರ್ಗದ ಜನರು ಅಪೇಕ್ಷೆ ಪಡೆದರೆ ದಾವಣಗೆರೆ ಜಿಲ್ಲೆ ಪ್ರಾತಿನಿಧ್ಯ ಕೊಡಬೇಕಂತ ಹೇಳಿ ಕಳೆದ ಬಾರಿ 2008 ರಲ್ಲಿ ರವೀಂದ್ರನಾಥ್ರವರು ಕರುಣಾಕರ ರೆಡ್ಡಿಯವರು ನಾನು ಮೂರು ಜನ ಸಚಿವರಾಗಿದ್ವಿ. ನಮ್ಮೆಲ್ಲ ಮಿತ್ರರು ಕೈಗೆ ಇವರು ಬೋರ್ಡ್ ಚೇರ್ಮನ್ ಆಗಿದ್ದರು. ರವೀಂದ್ರನಾಥ್ರವರು ಎರಡು ಬಾರಿನೇ ಆಗಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ಕಳೆದ ಬಾರಿ 2008 ರಲ್ಲಿ ಆಗಿದ್ದರು. ನಂತರ ಕರುಣಾಕರ ರೆಡ್ಡಿ ನಾವು ಇದ್ವಿ. ಕೊನೆ ಪಕ್ಷ ಒಂದಾದರೂ ಕೊಡಬೇಕಲ್ಲ. ಇದು ಭೌಗೋಳಿಕವಾಗಿ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ಕೊಡಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಇದೆ, ಎಲ್ಲ ವರ್ಗದ ಜನರ ಅಪೇಕ್ಷೆ ಇದೆ. ಇದು ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು. ತಂಡ ಕಟ್ಕೊಂಡು ಒತ್ತಡ ಹಾಕುವಂತ ತಂತ್ರ ಅಣ್ಣ, ಇದು ತಂಡ ಅಲ್ಲ ತಂತ್ರಗಾರಿಕೆ ಅಲ್ಲ. ತಡೆ ಹೇಳ್ತೀನಿ, ಇದು ತಂತ್ರಗಾರಿಕೆ ಅಲ್ಲ, ತಂಡ ಅಲ್ಲ. ದಾವಣಗೆರೆಯ ಸಮಗ್ರ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿಗೆ ಒಟ್ಟಾಗಿ ಒಂದಾಗಿ ನಾವೆಲ್ಲ ಕೇಳಕ್ಕೆ ಬಂದೀವಿ. ಇಲ್ಲಿ ಯಾವುದು ತಂಡ ಲಾಬಿ ಯಾವುದೂ ಇಲ್ಲ, ಎಲ್ಲ ವರ್ಗದ ಜನರ ಪರವಾಗಿ ಲಾಬಿ ಕೇಳ್ತಾ ಕೇಳಿದೀವಿ. ನೋಡಿ, ಯಡಿಯೂರಪ್ಪನವ್ರು ಕೇಳಿದ್ದೀವಿ, ನಮ್ಮ ಪ್ರಭಾರಿಗಳಂತ ಅರುಣ್ ಸಿಂಗ್ ಅವ್ರನ್ನು ಕೇಳಿದ್ದೀವಿ, ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿದ್ದೀವಿ, ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೀವಿ, ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಂತ ಅರುಣ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಎಲ್ಲ ದೃಶ್ಯ ಇದು ಲಾಬಿ ಅಲ್ಲ. ಧನ್ಯವಾದ. ನಾವೆಲ್ಲ ಶಾಸಕರು ಒಟ್ಟಾಗಿ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಅರುಣ್ ಸಿಂಗ್ ರವರು ಮತ್ತು ನಳಿನ್ ಕುಮಾರ್ ಕಟೀಲ್ ರವರು ಪ್ರಭಾರಿಗಳು ಅಂತ ಅರುಣ್ ಸಿಂಗ್ ರವರು ದಾವಣಗೆರೆ ವಿಶೇಷವಾಗಿ ತಮ್ಮ ನೋಟ್ಬುಕ್ನಲ್ಲಿ ದಾವಣಗೆರೆ ಜಿಲ್ಲೆ ಪ್ರಾತಿನಿಧ್ಯ ಬರೆದುಕೊಂಡಿದ್ದಾರೆ. ಅದು ಏನು ಮಾಡಿದ್ರೆ ಗೊತ್ತಿಲ್ಲ. ಒಟ್ಟಾಗಿ ಒಂದಾಗಿದ್ದೀವಿ. ಧನ್ಯವಾದಗಳು. ದಾವಣಗೆರೆಯ ಕೈಗಾರಿಕೋದ್ಯಮಿಗಳು ಮತ್ತು ಎಲ್ಲ ವರ್ಗದ ಜನರು ಅಪೇಕ್ಷೆ ಪಡೆದರೆ ದಾವಣಗೆರೆ ಜಿಲ್ಲೆ ಪ್ರಾತಿನಿಧ್ಯ ಕೊಡಬೇಕಂತ ಹೇಳಿ ಕಳೆದ ಬಾರಿ 2008 ರಲ್ಲಿ ರವೀಂದ್ರನಾಥ್ರವರು, ಕರುಣಾಕರ ರೆಡ್ಡಿಯವರು, ನಾನು ಮೂರು ಜನ ಸಚಿವರಾಗಿದ್ವಿ. ನಮ್ಮೆಲ್ಲ ಮಿತ್ರರು ಕೈಗೆ ಇವರು ಬೋರ್ಡ್ ಚೇರ್ಮನ್ ಆಗಿದ್ದರು. ರವೀಂದ್ರನಾಥ್ರವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.